ಎನ್ಟಿವಿಗೆ ಸ್ವಾಗತ. ಇಂದು ಸಿಂಧನೂರು ನಗರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥಕವಾಗಿ ಚೈತ್ರ ಸಿಸಿ ಗೆಳೆಯರ ಬಳಗದ ವತಿಯಿಂದ ಸಿಂಧನೂರು ಪ್ರೀಮಿಯರ್ ಲೀಗ್ ಹನುಮಂತ ಪಂದ್ಯಾವಳಿ ಆರಂಭಗೊಂಡಿತು. ಈ ಪಂದ್ಯಾವಳಿಯನ್ನು ಸಿಂಧನೂರಿನ ಜನಪ್ರಿಯ ಶಾಸಕರಾಗಿರುವ ವೆಂಕಟರಾವ್ ನಾಡಗೌಡರ ಇವರ ಚಿರಂಜೀವಿ ಅಭಿಷೇಕ್ ನಾಡಗೌಡರು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಸುರೇಶ ಅಚ್ಚೊಳ್ಳಿ, ಭೀಮೇಶ್, ಕವಿತಾ ಸಂದೀಪ್, ಪೊಲೀಸ್ ಪಾಟೀಲ್, ವೀರೇಶ್ ಭಾವಿಮನಿ, ಎಸ್ಪಿಎಲ್ ಅಧ್ಯಕ್ಷರಾಗಿರುವ ನಾಗರಾಜ್ ಗಸ್ತಿ, ರಾಜಶೇಖರ್ ಹಿರಮಠ್ ಸೈಯದ್, ಚನ್ನಬಸವ ಗಸ್ತಿ, ಬಸವರಾಜ್ ರಾರಾವಿ, ವೀರನಗೌಡ ಬಾದರ್ಲಿ, ಶಿವಪುತ್ರಪ್ಪ ಮಾಸ್ಟರ್, ಇನ್ನೂ ಹಲವಾರು ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸುರೇಶ್ ಅಚ್ಚೊಳ್ಳಿಯವರು ಮಾತನಾಡುತ್ತಾ, ಚೈತ್ರ ಸಿಸಿ ಗೆಳೆಯರ ಬಳಗ ಕೇವಲ ಕ್ರೀಡೆಗಳಿಗೆ ಮಾತ್ರ ಸೀಮಿತವಾಗಿದೆ, ಹಲವಾರು ಸಮಾಜಮುಖಿಯಾಗಿ ಇರುವಂತಹ ಕೆಲಸ ಮಾಡುತ್ತಾ ಬಂದಿದೆ. ಮುಂದಿನ ದಿನಮಾನಗಳಲ್ಲಿ ಇತರ ಪಂದ್ಯಾವಳಿಗಳು ಸಿಂಧನೂರಿನಲ್ಲಿ ನಡೆಯಬೇಕು. ಗ್ರಾಮೀಣ ಮಟ್ಟದಲ್ಲಿ ಇರುವಂತಹ ಪ್ರತಿಭೆಗಳನ್ನು ಗುರುತಿಸಿ ಸೂಕ್ತ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಎಂದರು. ಹಾಗೆ ಇದೇ ರೀತಿ ಅಭಿಷೇಕ್ ನಾಡಗೌಡರು ಮಾತನಾಡಿ, ಮುಂದಿನ ದಿನಮಾನಗಳಲ್ಲಿ ಲೆದರ್ ಬಾರು ಟೂರ್ನಮೆಂಟ್ ಅನ್ನು ನಡೆಸಬೇಕು ಎನ್ನುವುದನ್ನು ಕೂಡ ಆಯೋಜಕರಿಗೆ ಸಲಹೆಯನ್ನು ನೀಡಿದರು. ಹಾಗೂ ಸಿಂಧನೂರಿನ ಕನ್ನಡ ಪರ ಸಂಘಟನೆಯವರು ಪಂದ್ಯಾವಳಿ ನಡೆಸುವವರಿಗೆ ಕರ್ನಾಟಕ ರಕ್ಷಣೆ ವೇದಿಕೆಯ ಧ್ವಜವನ್ನು ನೀಡಿ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಹಾಕಿಸಿ ಚೈತ್ರ ಸಿಸಿ ಗೆಳೆಯರ ಬಳಗದವರು ನಡೆಸುವಂಥ ಈ ಪಂದ್ಯಾವಳಿ ಯಶಸ್ವಿಯಾಗಲಿ, ನಿಮ್ಮ ಜೊತೆ ನಾವು ಸಹಕಾರ ಎಂದೆಂದು ನೀಡುತ್ತೇವೆ ಎಂದು ತಿಳಿಸಿದರು. ಇಂದಿನಿಂದ ಪ್ರಾರಂಭಗೊಂಡು ಮಾರ್ಚ್ 4ಕ್ಕೆ ಅಂತಿಮಗೊಳ್ಳಲಿದೆ. ಹಾಗೆ ಪ್ರತಿದಿನ 2 ಪಂದ್ಯಾವಳಿಗಳು ಪ್ರಾರಂಭವಾಗಲಿವೆ. ಸಂದೀಪ್ ಪಾಟೀಲ್ ಅವರೇ, ಸೂರ್ಯ ಕಿಚ್ಚ ಸೂರ್ಯ ಅವರೇ, ವೀರೇಶ್ ಅವರೇ, ಹಾಗೂ ಎಲ್ಲ ನನ್ನ ಟೀಮಿನ ಏನು SPL Season 4 ಟೀಮಿನ ಓನರ್ಸು, ಹಾಗೂ ನನ್ನ ಮಿತ್ರರೇ, ಹಾಗೂ ಇವತ್ತು ಈ ಪಂದ್ಯನ ವೀಕ್ಷಣೆ ಮಾಡ್ತೇ ಬಂದಿರೋ ಎಲ್ಲ ನನ್ನ ಯುವಕ ಮಿತ್ರರೇ, ಏನಿವತ್ತು SPL 4 2 ವರ್ಷ ನಂತರ ನಡೀತಿದೆ, ಅದು ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಇವತ್ತು ಸಿಂಧನೂರಲ್ಲಿ ನನ್ನ ಈ ಚೈತ್ರ ಸಿಸಿ ಗೆಳೆಯರೊಳಗವ್ರು ಬಂದ್ಬಿಟ್ಟು ಕೇಳಿದರು. ಪುನೀತ್ ರಾಜ್ಕುಮಾರ್ ಅವರ ನಾನು ಕೊಡಲ್ಲ ಅಂತಂದಿದ್ದೆ ಪ್ರೈಸು. ಪುನೀತ್ ರಾಜ್ಕುಮಾರ್ ಅವರ ಹೆಸರು ಹೇಳಿದ್ಮೇಲೆ ನನಗೆ, ಯಾಕಂದರೆ ಈಗ ಮುಂಚೆ ನಾವು ನೋಡಿದ್ದೀವಿ ಟೂರ್ನಮೆಂಟ್ ಗ್ರೌಂಡ್ ಸುತ್ತ ಬೇರೆ ಕಲರ್ ಫ್ಲಾಗ್ಸ್ ಕಾಣ್ತಾ ಇದ್ದೀವಿ. ಇವತ್ತು ನಮಗೆ ಹೆಮ್ಮೆ, ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಫ್ಲಾಗ್ಸು ಎಲ್ಲ ಸುತ್ತ ಕಾಣ್ತಾ ಇದೆ. ಒಂದು ಗ್ರೌಂಡಲ್ಲಿ ಮಾಡಬೇಕು ಅಂತ ನನ್ನ ಆಸೆ ಇತ್ತು SPL ಅಲ್ಲ, ಈ ಗ್ರೌಂಡ್ ರೆಡಿ ಆದಮೇಲೆ, ಯಾಕಂದರೆ 2 ವರ್ಷದಿಂದ ಗ್ರೌಂಡ್ ರೆಡಿ ಆಗ್ತಾನೆ, ಇನ್ನೂ ಆಗ್ತಾ ಇಲ್ಲ. ಹಂಗಾಗಿ ನಾವು ಗ್ರೌಂಡ್ ರೆಡಿ ಆದಮೇಲೆ ನೀವು ಟೂರ್ನಮೆಂಟ್ ಮಾಡ್ರಪ್ಪ ಅಂತಂದು ನಾನಂದೆ. ಇಲ್ಲಣ್ಣ 2 ವರ್ಷ ಆಯಿತು, ನೀವು ಬೇಡ ಬೇಡ ನಗತ್ತೀನಿ ಮಾಡ್ತೀವಿ ಅಂದ್ರು. ಆಯ್ತಪ್ಪ ಮಾಡ್ರಿ ಅಂತಂದೆ. ಹಂಗಾಗಿ ಇವತ್ತು SPL 4 ಡಿಗ್ರಿ ಕಾಲೇಜಲ್ಲಿ ಪ್ರಿನ್ಸಿಪಲ್ ಅವರು ಒಪ್ಪಿಗೆ ಮೇಲೆ ಗ್ರೌಂಡ್ ಸಿಕ್ಕಿದೆ. ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ, ಯಾಕಂದ್ರೆ ಗ್ರೌಂಡ್ ಇರಲಿಲ್ಲ ಒಂದ್ರೆ ಕಡೆ. ಜೂನಿಯರ್ ಕಾಲೇಜಲ್ಲಿ ಆಗ್ಬೇಕಂದ್ರೆ ಅಲ್ಲಿ ಆಗ್ತಾ ಇಲ್ಲ, ಅಲ್ಲಿ ಸ್ವಲ್ಪ ಎಕ್ಸಾಮ್ಸ್ ಏನೋ ನಡೀತಾ ಇದಂತೆ. ಇಲ್ಲೂ ಎಕ್ಸಾಮ್ಸ್ ಇದೆ ಅಂತ ಪ್ರಿನ್ಸಿಪಲ್ ಕೇಳಿದ್ಮೇಲೆ ಆಮೇಲೆ ಅವರು ಒಪ್ಕೊಂಡು ಕೊಟ್ಟಿದ್ದಾರೆ ಅವರಿಗೆ. ನಾನು ಚೈತ್ರ ಸಿಸಿ ಹಾಗೂ ಎಲ್ಲ ಆಟಗಾರರ ಪರವಾಗಿ ಧನ್ಯವಾದ ನಾನು ಹೇಳ್ತೀನಿ. ಆಮೇಲೆ ಇವತ್ತು ಏನು ಈ ಟೂರ್ನಮೆಂಟ್ ನಡೀತಾ ಇದೆ, ಇದಕ್ಕೆ ಎಲ್ಲ ನನ್ನ ಟೀಮ್ಮೇಟ್ಸ್ಗೆ ಲಾಸ್ಟ್ ಟೈಮ್ ಹೇಳಿದ್ದೀನಿ, ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ಪೋರ್ಟ್ಸ್ಮೆನ್ಶಿಪ್ ಇಂದ ಆಟ ಆಡಿ ಅಂತ. ಯಾಕಂದ್ರೆ ಆಟನ ಕೆಡಿಸ್ಬಿಟ್ಟಿದ್ದಾರೆ. ಈಗ ಮುಂಚೆ ನಾವು ಈ Season 4 ಅಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು ಇಲ್ಲಿ Season 4 ನಡೀತಾ ಇದೆ. IPL ಯಾವ ಸೀಸನ್ ನಡೆದಿತ್ತು ನನಗೆ ಗೊತ್ತಿಲ್ಲ ಈಗ, ಯಾಕಂದ್ರೆ ಆಟ ನೋಡೋದು ಬಿಟ್ಬಿಟ್ಟಿದೀವಿ. ಅದು ಇಟ್ ಇಸ್ ಟೇಕನ್ ಎ ರಾಂಗ್ ರೂಟ್, ಸ್ಪೋರ್ಟ್ಸ್ ಹೋಗ್ಬಿಟ್ಟಿದೆ. ಯಾಕಂದ್ರೆ ಮೊನ್ನೆ ನಮ್ಮ ಸಿಂಧನೂರು ಆಟಗಾರ ಮನೋಜ್ ಮಾಂಡಿಗೆ ಅವರು ರಂಜಿ ಟೀಮಿಗೆ ಸೆಲೆಕ್ಷನ್ ಆಗೋದಿತ್ತಂತೆ, ಅವರಿಗೆ ಸೆಲೆಕ್ಷನ್ ಆಗ್ಲಿಲ್ಲ. ಬಂದ್ಮೇಲೆ ಬಂದು ಬಸವರಾಜ್ ನಾಡಗೌಡ ಹತ್ರ ಅವ್ರ ತಂದೆಯವ್ರು ಹೇಳ್ತಿದ್ರು, ಇಲ್ಲ ಸರ್ ರಂಜಿ ಟೀಮಿಗೆ ಸೆಲೆಕ್ಷನ್ ಆಗೋದಿತ್ತು, ಲಾಸ್ಟ್ ಮೂಮೆಂಟ್ ಮಿಸ್ ಆಗ್ಬಿಡ್ತು ಅಂತ. ಎದಕ್ಕೆ ಮಿಸ್ ಆಯ್ತು, ಚಲೋ ಆಡ್ತಿದ್ನಲ್ಲ ಅಂತ. ಇಲ್ಲ ಸರ್ ಬೇರೆ ಬೇರೆ ಕಾರಣದಿಂದ, ಯಾಕಂದ್ರೆ ಸ್ಪೋರ್ಟ್ಸು ಬೇರೆ ಆಸೆಗೆ ಹೋಗ್ತಾ ಇದೆ. ನಾವು ದುಡ್ಡು ಕೊಟ್ಟು ಆಡ್ಬೇಕನ್ನ
ಪರಿಸ್ಥಿತಿಗೆ ಬಂದಿದೆ ಈಗ ಅಂತ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಅವ್ರು ಹೇಳಿದ್ರು, ಅವ್ರು ಹೇಳಿದ್ಮೇಲೆ ಬಹಳ ಬೇಜಾರಾಯ್ತು. ಒಂದು ಆಟಗಾರ ದುಡ್ಡು ಕೊಟ್ಟು ಹೋಗಿ ಅವನು ಆಟ ತೋರಿಸ್ಬೇಕಂದ್ರೆ ಏನು ಉಳಿದಿಲ್ಲ ಅಂತ ಅನ್ಸುತ್ತೆ ಸ್ಪೋರ್ಟ್ಸ್ ಅಲ್ಲಿ. ಯಾಕಂದ್ರೆ ಅವನಿಗೆ ದುಡ್ಡು ಕೇಳದಂತೆ ಆಡ್ಸಕ್ಕೆ, ರಂಜಿ ಆಡ್ಸಕ್ಕೆ ಎಷ್ಟೋ ಅಮೌಂಟ್ ಕೇಳಿದ್ದಾರೆ, ಅವ್ರು ಕೊಡಕ್ಕಾಗಲಿಲ್ಲ. ಏ ಬೇಡಪ್ಪ, ಆಗಲ್ಲ ನಮ್ಮಿಂದ ಅಂತ ಅವ್ರ ತಂದೆಯವ್ರು ಬಂದು ಹೇಳಿದ್ ಇನ್ಸಿಡೆಂಟ್ ಇದು. ಯಾಕಂದ್ರೆ ಆ ತರ ಆದ್ರೆ ಯಾವ ಆಟನು ಬೆಳೆಯಕ್ ಆಗಲ್ಲ. ಹಾಗಾಗಿ ನಮ್ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಮೊದಲಿರ್ಬೇಕು. ಆಟ ಆಡೋಣ, ನಮ್ಮ ಆಟ ನೋಡಿ ಅವ್ರು ಕರ್ಕೊಂಡು ಹೋಗಿ ಆಡಿಸ್ಲಿ. ನಾವು ಸಿಂಗಲ್ ಇವತ್ತೇ ಆಡ್ತಾ ಇದೀವಿ. ಇಲ್ಲಿಂದ ನಾನ್ ಹೇಳೋದೇನಂತಂದ್ರೆ, ಈಗ ಪ್ರೈಸ್ ಕೊಡ್ತೀವಿ ಅದೆಲ್ಲ ಸೆಕೆಂಡ್ರಿ. ನೆಕ್ಸ್ಟ್ ಟೈಮ್ ಇಂದ ಒಂದ್ ಆಟಗಾರನ್ ಚೂಸ್ ಮಾಡ್ರಿ ನೀವು, ಚೈತ್ರ ಸಿಸಿ ಇಂದ ಅವನ್ನ ಸ್ಪಾನ್ಸರ್ ಮಾಡೋ. ಅವ್ನು ಎಲ್ಲಿ ತನಕ ಹೋಗ್ತಾನೆ ಅಲ್ಲಿ ತನಕ ನಾವು ಆಡ್ಸೋಣ. ಯಾವ್ದೇ ಆಟ ಇರ್ಬೋದು, ನಾಟ್ ಜಸ್ಟ್ ಕ್ರಿಕೆಟ್, ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು. ಅವನ್ನ ನಾವು ರೆಸ್ಪಾನ್ಸಿಬಲ್ ಆಗಿ ನಮ್ ಸಿನ್ನೂರ್ ತಾಲೂಕಿಂದ ಒಂದು ಆಟಗಾರನ ಮೇಲ್ ಕಳ್ಸಕ್ಕೆ ನೋಡೋಣ. ಯಾಕಂದ್ರೆ ಇಲ್ಲಿ ಟೆನ್ನಿಸ್ ಬಾಲ್ ಆಡ್ತಾರೆ, ನಾಳೆ ಮುಂಜಾನೆ ಹೋಗಿ ಒಂದ್ ಮತ್ತೆ ಹೊಲ್ದಾಗ ಎಣ್ಣೆ ಹೊಡಿಬೇಕು, ಒಂದ್ ಕೆಲ್ಸಕ್ಕೆ ಒಂದ್ ಹೋಗ್ಬೇಕು. ಎಲ್ಲಾರ್ದು ಕಷ್ಟ ಅದಾವ. ಅವನಿಗೆ ಫೈನಾನ್ಸಿಯಲಿ ಸಪೋರ್ಟ್ ಇಲ್ಲ ಇಲ್ಲಿ. ಹಾಗಾಗಿ ಅವ್ರು ಯಾರು ಬೆಳೆಯಕ್ ಆಗ್ತಾ ಇಲ್ಲ. ನಮ್ ತಾಲೂಕಲ್ಲಂತಲ್ಲ ಎಲ್ಲಾ ಕಡೆ ಆಟಂಗೆ ಆಗಿದೆ. ಯಾಕಂದ್ರೆ ಅವ್ರಿಗೆ ಫೈನಾನ್ಸಿಯಲ್ ಸಪೋರ್ಟ್ ಇರದೇ ಇರೋ ಕಾರಣಕ್ಕೆ ಅವ್ರ ಮೇಲೆ ಹೋಗಕ್ ಆಗ್ತಾ ಇಲ್ಲ. ಈಗ ಲೆದರ್ ಬಾಲ್ ಟೂರ್ನಮೆಂಟ್ ಆಡ್ಬೇಕು ಅಂದ್ರೆ ಅವ್ನಿಗೆ ಬ್ಯಾಟ್ ಪ್ಯಾಡ್ ಅವು ತಗೊಳಕ್ ಒಂದ್ 25,000 ಖರ್ಚು ಬರೋದು. ಅವ್ನು ತಗೊಳಕ್ಕೂ ಆಗ್ತಾ ಇಲ್ಲ ಪಾಪ. ಆಮೇಲೆ ನಮ್ಮನೇಲಿ ನಾನು ಆಡ್ಬೇಕಾದ್ರೆ ನಮ್ ತಂದೆಯವ್ರು ನನಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಏನಾಗುತ್ತಪ್ಪ ಬಾಸ್ಕೆಟ್ಬಾಲ್ ಯಾವ್ ನೋಡ್ತಾನ ಅಂತಿದ್ರು. ಯಾಕಂದ್ರೆ ಅವ್ರ ಸ್ಪೋರ್ಟ್ಸ್ ಗೆ ವ್ಯಾಲ್ಯೂ ಇರಲಿಲ್ಲ. ಈಗ ಸ್ಪೋರ್ಟ್ಸ್ ಗೆ ವ್ಯಾಲ್ಯೂ ಇದೆ ಅಂತ ಗೊತ್ತಾಗಿದೆ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡೋದು ಏನಂತಂದ್ರೆ, ಆಡೋರ್ನ ಪುಷ್ ಮಾಡೋಣ, ಮೇಲೆ ನೆಕ್ಸ್ಟ್ ಲೆವೆಲ್ ಕಳ್ಸೋಣ. ರಂಜಿ ಆಡ್ತಾನೋ ಸ್ಟೇಟ್ ಆಡ್ತಾನೋ ಅದು ಅವ್ರು ಹುಟ್ಟಿರೋದು. ಆಟಕ್ಕೆ ಪುಷ್ ಮಾಡಂತ ಶಕ್ತಿ ನಮ್ ಚೈತ್ರ ಸಿಸಿಯಲ್ಲಿ ಇದೆ. ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಈ ಆಲ್ಮೋಸ್ಟ್ ಸಿನಿಮಾದಲ್ಲಿ ಎಷ್ಟು ಜನ ಕ್ರಿಕೆಟ್ ಆಡ್ತಾರೆ ಎಲ್ಲರೂ ಪರಿಚಯ ಇದ್ದಾರೆ ಇವರಿಗೆ. ಇವರು ಯಾರು ಸೆಲೆಕ್ಟ್ ಮಾಡ್ಬೋದು ಅಂತ ಇವ್ರು ಒಂದು ಚೂಸ್ ಮಾಡಿ ಒಂದು ಟೀಮ್ ಮಾಡಿ, ಲೆದರ್ ಬಾಲ್ ಟೀಮ್ ಮಾಡಿ. ನೆಕ್ಸ್ಟ್ ಗ್ರೌಂಡ್ ರೆಡಿ ಆದ್ಮೇಲೆ ಅವ್ರಿಗೆ ಕೋಚಿಂಗ್ ಕೊಡ್ಸಕ್ಕೆ ಏನ್ ಬೇಕು ಅದು ನಮ್ಮ ಹತ್ರ ಕೇಳಿ. ನಾವಿಗೆ ಕೂತಿರೋರು ಎಲ್ಲರೂ ಅದಕ್ಕೆ ಪ್ರಯತ್ನ ಮಾಡೋಣ, ಮಾಡಿಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಯಾಕಂದ್ರೆ ಬರೀ ಟೆನ್ನಿಸ್ ಬಾಲ್ ಆಡೋದಾಗಿತ್ತು, ನೆಕ್ಸ್ಟ್ ಲೆದರ್ ಬಾಲ್ ಆಡೋಣ, ಅಲ್ಲಿಂದ ಮುಂದೆ ನೆಕ್ಸ್ಟ್ ಲೆವೆಲ್ ಕಳ್ಸೋಣ ಅಂತ ಅಂದ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್ ಕರ್ನಾಟಕ.